ಕಳೆದ ವಾರ ಕೇಂದ್ರ ಸರ್ಕಾರ ಮೆಟ್ರೋ ಫೇಸ್ 3ಗೆ ಅನುಮೋದನೆ ಕೊಟ್ಟಿದೆ. ಮೆಟ್ರೋ ಫೇಸ್ 3 ಬೆಂಗಳೂರು ದಕ್ಷಿಣದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವೇಗಾ ಸಿಟಿ ಮಾಲ್ನಿಂದ ಪ್ರಾರಂಭ ಆಗಿ ಕೆಂಪಾಪುರದವರೆಗೆ 44 ಕಿಲೋಮೀಟರ್ ಇರುವಂಥ ಒಂದು ಸ್ಟ್ರೆಚ್. ಇದು ಬೆಂಗಳೂರಿನ ರೆಸಿಡೆನ್ಷಿಯಲ್ ಪಾರ್ಟನ್ನು, ಹೃದಯ ಭಾಗದನ್ನು ಎಲೆಕ್ಟ್ರಾನಿಕ್ ಸಿಟಿ, ಐಟಿ ಇರುವಂಥ ಕಾರಿಡಾರ್ ಇರುವಂಥ ಈ ಇಡೀ ಬೆಂಗಳೂರಿನ ಒಂದು ಮೆಟ್ರೋ ಲೂಪ ಕನ್ವರ್ಟ್ ಮಾಡೋದಕ್ಕೆ ಇರುವಂಥ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಇದರ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಆಗ್ತಾ ಇದೆ. ಇದರಲ್ಲಿ ಡಬಲ್ ಡೆಕ್ಕರ್ ಬರುತ್ತಾ? ಡಬಲ್ ಡೆಕ್ಕರ್ ಬಂತು ಅಂತಂದರೆ ಎಲ್ಲಿಂದ ನೀವು ರ್ಯಾಂಪ್ ಪ್ರಾರಂಭ ಆಗುತ್ತೆ, ಎಲ್ಲಿ ಅದು ಎಂಡ್ ಆಗುತ್ತೆ, ಟ್ರಾಫಿಕ್ ಜಾಮ್ ಅದರಿಂದ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ, ಈ ಎಲ್ಲ ಒಂದು ಆ್ಯಂಕ್ಷಿಯಸ್ನೆಸ್ಸು, ಒಂದು ಕನ್ಸರ್ನ್ಗಳು ಸಾರ್ವಜನಿಕರು ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಮೆಟ್ರೋ ಫೇಸ್ 3 ಅಲೈನ್ಮೆಂಟನ್ನು ನಮ್ಮ ಎಲ್ಲ ಶಾಸಕರು, ಸತೀಶ್ ರೆಡ್ಡಿಯವರು, ಜಯನಗರದ ಶಾಸಕರಾದಂಥ ರಾಮಮೂರ್ತಿಯವರು, ಪದ್ಮನಾಭನಗರದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಬಸವನಗುಡಿಯಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು, ಎಲ್ಲ ಶಾಸಕರ ಜೊತೆ, ಮೆಟ್ರೋ ಅಧಿಕಾರಿಗಳ ಜೊತೆಗೆ, BBMP ಅಧಿಕಾರಿಗಳ ಜೊತೆಗೆ ಇವತ್ತೊಂದು ರೂಟ್ನ ಇನ್ಸ್ಪೆಕ್ಷನ್ ಮಾಡಲಾಗಿದೆ. ನಮ್ಮೆಲ್ಲರ ಆಗ್ರಹ ಇದೆ, ಮೆಟ್ರೋ ಜೊತೆ ಜೊತೆಗೆ ಈಗಾಗಲೇ ನಾವು ರಾಗಿಗುಡ್ಡ ಫ್ಲೈಓವರಿಗೆ ಮಾಡಿರೋ ರೀತಿ ಇಲ್ಲೂ ಕೂಡ ಡಬಲ್ ಡೆಕ್ಕರ್ ಆಗಬೇಕು. ಒಂದು ಹಂತದಲ್ಲಿ ರಸ್ತೆ, ಅದ್ರ ಮೇಲೆ ಫ್ಲೈಓವರು, ಅದ್ರ ಮೇಲೆ ಮೆಟ್ರೋ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈಗಾಗಲೇ ಫೀಸಿಬಿಲಿಟಿ ರಿಪೋರ್ಟನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು 2 ತಿಂಗಳು ಒಳಗಡೆ ಆ ಫೀಸಿಬಿಲಿಟಿ ರಿಪೋರ್ಟ್ ಬರುತ್ತೆ. ಅದಾಗಿದ ತಕ್ಷಣದಲ್ಲಿ ನಾವು ಅದನ್ನು ಕೆಲಸ ಶುರು ಮಾಡ್ತೀವಿ ಅನ್ನೋದನ್ನು ಮೆಟ್ರೋ ಅಧಿಕಾರಿಗಳು, BBMP ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ನಾನು ಮೆಟ್ರೋ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮೆಟ್ರೋ MDಗೆ ನಾನು ಕೇಳುವಂಥದ್ದು ಅಂದರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದೇ ಪರಿಹಾರ ಅನ್ನುವಂಥದ್ದು ಸಾರ್ವಜನಿಕರಿಗೂ ಅರ್ಥ ಆಗಿದೆ, ಮೆಟ್ರೋ ಅಧಿಕಾರಿಗಳಿಗೂ ಗೊತ್ತಾಗಿದೆ. ಅಷ್ಟಾದರೂ ಕೂಡ ಮೆಟ್ರೋ ಕಾಮಗಾರಿಗಳು ಇವತ್ತಿಗೂ ಕೂಡ ಕರೆಕ್ಟ್ ಅವ್ರು ಹೇಳದಂಥ ಟೈಮಿಗೆ ಯಾವ ಮೆಟ್ರೋ ಕಾಮಗಾರಿಗಳು ಮುಗಿಯಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಮೆಟ್ರೋ ಫೇಸ್ 3ಗೆ ಯಾವತ್ತಿಗೆ ನಿಮಗೆ ಕೋಚ್ಗಳು ಬರುತ್ತೆ, ಅದಕ್ಕೆ ನೀವು ಏನು ಪ್ರಾರಂಭ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಅಧಿಕಾರಿಗಳ ಹತ್ರ ಕ್ಲಾರಿಟಿ ಇಲ್ಲ. ಇವತ್ತಿಗೂ ಕೂಡ ಮೆಟ್ರೋ ಯೆಲ್ಲೋ ಲೈನ್ ಪ್ರಾರಂಭ ಆಗುತ್ತೆ ಮುಂದಿನ ವರ್ಷ ಅಂತಂದ್ರೂ ಕೂಡ ನಮ್ಮ ಹತ್ರ 6-7 ಸೆಟ್ಟು ಮಿನಿಮಮ್ ಬೇಕು. ಆ 6-7 ಸೆಟ್ ಟ್ರೈನ್ಸ್ ನಿಮ್ಮ ಹತ್ರ ಇದೆಯಾ, ಎಲ್ಲಿಂದ ತಗೋತಾ ಇದ್ದೀರಾ ಅದು ಗೊತ್ತಿಲ್ಲ. ಅದೇ ಭಾರತದಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಇದೇ ಟ್ರೈನ್ ಸೆಟ್ಸ್ಗಳು, ಆಶ್ಚರ್ಯ ಆಗುತ್ತೆ ಇದು ಕೇಳಿದ್ರೆ. ಸಿಡ್ನಿ ಮೆಟ್ರೋಲಿ ಉಪಯೋಗಿಸಿರುವಂಥ ಮೇನ್ ಮೆಟ್ರೋ ಕೋಚ್ಗಳಿದೆ, ಅದನ್ನು ಇಂಡಿಯಾ ದೇಶದಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಯೆಲ್ಲೋ ಲೈನು ಅದೇ ಟೈಮ್ನಲ್ಲಿ ಪ್ರಾರಂಭ ಆಗಿದ್ದು. ನಮ್ಮ ಯೆಲ್ಲೋ ಲೈನಿಗೆ ಕೋಚ್ ಸಿಗಲಿಲ್ಲ, ಆದರೆ ಸಿಡ್ನಿ ಮೆಟ್ರೋ ಕೋಚ್ ಹೋಯಿತು, ಸಿಡ್ನಿ ಮೆಟ್ರೋ ಪ್ರಾರಂಭ ಆಗುತ್ತೆ ಅಂತಂದರೆ BMRCಯವರು ಏನು ಮಾಡ್ತಾ ಇದ್ದಾರೆ? ಈ ಎಲ್ಲ ವಿಷಯಗಳನ್ನು ಇವತ್ತು ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕಾಗಿದೆ. ಮೆಟ್ರೋ ಎಷ್ಟು ಎಫಿಷಿಯಂಟಾಗಿ ಕೆಲಸ ಮಾಡುತ್ತೋ ಅಷ್ಟು ಬೇಗ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ.